ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಗ್ವಿಣಿ ಅಚಾರ್ಸ್ ಕಿಚನ್. ಫ್ರೆಂಡ್ಸ್, ಇವತ್ತು ಇನ್ಸ್ಟೆಂಟ್ ಆಗಿ 5 ನಿಮಿಷದಲ್ಲಿ ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಸಿಪಿಯನ್ನ ರೆಡಿ ಮಾಡಬಹುದು. ಅದೇಗೆ ಅಂತ ನೋಡೋಣ. ಮಿನಿ ಇಡ್ಲೀಸ್ ಅನ್ನ ಇಟ್ಕೊಂಡು ಒಂದು ಹೊಸ ರೆಸಿಪಿಯನ್ನ ಟ್ರೈ ಮಾಡಿದ್ದೀನಿ, ಅದೇನು ಅಂತ ನಿಮಗೆ ತೋರಿಸ್ತೀನಿ. ಮೊದಲಿಗೆ ನೋಡಿ, ಮಿನಿ ಇಡ್ಲಿ ಪ್ಲೇಟ್ ಸಿಗುತ್ತೆ, ಈ ಥರ ತುಂಬ ಚಿಕ್ಕ ಚಿಕ್ಕದಾಗಿ ಇರುತ್ತೆ ನೋಡಿ. ಈ ಥರ ಮಿನಿ ಇಡ್ಲಿ ಪ್ಲೇಟ್ಸಲ್ಲಿ ಇಡ್ಲಿ ಹಿಟ್ಟನ್ನು ಹಾಕ್ಕೊಂಬಿಡೋಣ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸವರ್ಕೋಬೇಕು ಮೊದಲಿಗೆ. ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ, ಒಂದ್ಸತಿ ಮಾಡಿಕೊಡಿ ಬಾಕ್ಸ್ಗೆ. ಇಡ್ಲಿಗಳನ್ನ ಬೇಯಿಸ್ಕೊತೀನಿ. ರೆಗ್ಯುಲರ್ ಇಡ್ಲಿಗಳನ್ನ ಹೇಗೆ 10-12 ನಿಮಿಷ ಬೇಯಿಸ್ಕೊತಿರೋ ಅದೇ ರೀತಿಯಾಗಿ ಇವಾಗ ಈ ಇಡ್ಲಿಗಳನ್ನ ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ವೆಜ್ ಫ್ರೈಡ್ ಮಿನಿ ಇಡ್ಲಿಸ್ ಮಾಡ್ಕೊಳ್ಳೋಣ ನೋಡಿ. ಪ್ಯಾನ್ ನಲ್ಲಿ ಇವಾಗ 3-4 ಟೇಬಲ್ಸ್ಪೂನ್ ಅಷ್ಟು ಆಯಿಲ್ ಹಾಕೋತೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, 2 ಒಣಮೆಣಸಿನಕಾಯಿ, ಕರಿಬೇವು, ಈರುಳ್ಳಿ 1/4 ಕಪ್ ಅಷ್ಟು ತಗೊಂಡಿದ್ದೀನಿ. ಇದನ್ನ ಈಗ ಫ್ರೈ ಮಾಡ್ಕೊಳ್ಳಿ. ಇದ್ರ ಜೊತೆಗೇನೆ ಕ್ಯಾರೆಟ್ ಹಾಕ್ತೀನಿ, 1/4 ಕಪ್ ಅಷ್ಟಿದೆ. ಕ್ಯಾರೆಟು ಈರುಳ್ಳಿ 1 ನಿಮಿಷ ಫ್ರೈ ಆಗಲಿ. ಹಸಿ ಬಟಾಣಿ ಸೇರಿಸ್ತೀನಿ, 1/4 ಕಪ್ ಅಷ್ಟು. ಹಸಿ ಬಟಾಣಿ ಅಥವಾ ಫ್ರೋಜನ್ ಪೀಸ್ ಯಾವ್ದು ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬೋದು. ಈ ರೆಸಿಪಿ 2 ನಿಮಿಷದಲ್ಲಿ ಮಾಡಿಕೊಡ್ಬೋದು. ಸಂಜೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಇಡ್ಲಿಗಳನ್ನು ರೆಡಿ ಮಾಡಿ ಇಟ್ಕೊಂಡ್ರೆ 2-2 ನಿಮಿಷದಲ್ಲಿ ಈ ರೆಸಿಪಿನ ಮಾಡಿಕೊಡ್ಬೋದು. ಹಾಗೆಯೇ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡೋದಕ್ಕೂ ಇದು ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿ ಯಾರಿಗಿಷ್ಟ ಇರಲ್ವೋ ಮಕ್ಕಳು, ಅಂಥವ್ರಿಗೆ ಇದನ್ನು ಮಾಡಿಕೊಡಿ, ಎಲ್ಲ ಮಕ್ಕಳೂ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಾದರೂ ವೆರೈಟಿಯಾಗಿ ಇನೋವೇಟಿವ್ ಆಗಿ ಮಾಡಿಕೊಟ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ. 1/4 ಟೀಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ತೀನಿ. 1/4 ಟೀಸ್ಪೂನಷ್ಟು ಉಪ್ಪು ಹಾಕ್ತೀನಿ, ಏಕೆಂದರೆ ಇಡ್ಲಿ ಮಾಡುವಾಗ ಸಹ ಉಪ್ಪನ್ನು ಹಾಕಿರ್ತೀವಿ. ಬರೀ ತರಕಾರಿಗಳಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಇದನ್ನು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಇಡ್ಲಿಗಳನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಮಿನಿ ಇಡ್ಲಿ ಮಾಡುವಂಥ ಪ್ಲೇಟ್ಸ್ ಇಲ್ಲ ಅಂತ ಹೇಳಿದ್ರೆ, ನೀವು ರೆಗ್ಯುಲರ್ ಇಡ್ಲಿ ದೊಡ್ಡ ಸೈಜ್ದೇ ಮಾಡ್ತಿರಲ್ಲ, ಅದನ್ನು ಸಹ ಕಟ್ ಮಾಡಿ ನೀವು ಮಾಡ್ಕೋಬೋದು. ಇನ್ನು 1-2 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳೋಣ ನೋಡಿ. ಇಡ್ಲಿಗಳನ್ನೆಲ್ಲ ಫ್ರೈ ಮಾಡಿದ್ದೀನಿ. 2 ಸ್ಪೂನಷ್ಟು ಚಟ್ನಿ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಚಟ್ನಿ ಪೌಡರ್ ರೆಸಿಪಿ ನನ್ನ ಮುಂದಿನ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಈ ಚಟ್ನಿ ಪುಡಿಲು ಉಪ್ಪು ಖಾರ ಎಲ್ಲ ಹಾಕಿರ್ತೀವಿ. ಸೊ ನೋಡಿಕೊಂಡು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಈ ಚಟ್ನಿ ಪೌಡರನ್ನು ಮಿಕ್ಸ್ ಮಾಡ್ಕೊಳ್ಳಿ. 2 ಸ್ಪೂನಷ್ಟು ತುಪ್ಪ ಹಾಕೋಣ. ಸೊ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆಯೇ ಈ ಚಟ್ನಿ ಪೌಡರ್ ಏನಿದೆ ಅದೆಲ್ಲ ಇಡ್ಲಿಗಳಿಗೆ ಚೆನ್ನಾಗಿ ಮೆತ್ಕೊಳ್ಳುತ್ತೆ. ಈಗ ಸ್ಟವ್ ಆಫ್ ಮಾಡ್ಕೋತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ನೋಡಿ. ಫ್ರೈಡ್ ಮಿನಿ ಇಡ್ಲಿಸ್ ರೆಡಿ ಆಗಿದೆ.